ಮಣಿಪಾಲ್ ಆಸ್ಪತ್ರೆ ವಿಶೇಷವಾಗಿ ಇವತ್ತು ಮಾಧ್ಯಮ ಆರೋಗ್ಯ ಕಾರ್ಡನ್ನು ಕೊಡಲಿಕ್ಕೆ ನಮ್ಮನ್ನು ಇಲ್ಲಿ ಕರೆದಿರೋಂಥದ್ದು ಭಾಳ ಸಂತೋಷದ ಸಂಗತಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಮನವಿಯ ಮೇರೆಗೆ ಇಲ್ಲಿ ಅದರ ಸಹಯೋಗದೊಂದಿಗೆ ಮಾಧ್ಯಮ ಮನೆಯಲ್ಲಿ ಕೆಲಸ ಮಾಡುವಂಥ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಜರ್ನಲಿಸ್ಟ್ಗಳಿಗೆ ಈ ಹೆಲ್ತ್ ಕಾರ್ಡ್ಗಳನ್ನು ತಲುಪಿಸಬೇಕು ಅನ್ನೋದು ಒಂದು ಧ್ಯೇಯದೊಂದಿಗೆ ಇವತ್ತೇನು ಮಣಿಪಾಲ್ ಹಾಸ್ಪಿಟಲ್ಸ್ ಸಮೂಹ ಸಂಸ್ಥೆ ಈ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಬಯಸ್ತೇನೆ. ಏಕೆಂದರೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥವರು ಪತ್ರಕರ್ತರು ನಿರಂತರವಾಗಿ ಫೀಲ್ಡಲ್ಲಿರ್ತಾರೆ, ಮತ್ತು ಬೇರೆ ಬೇರೆ ಅನೇಕ ಕಡೆ ಒಂದು ಸ್ಟ್ರೈಕ್ ಆದರೆ ಹೋಗ್ತಾರೆ, ಸಮಾರಂಭ ಆದರೆ ಹೋಗ್ತಾರೆ, ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಆ ಸುದ್ದಿಯನ್ನು ಎಲ್ರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಕಾಯಕವನ್ನು ಬದ್ಧತೆಯಿಂದ ಮಾಡ್ತಾ ಇರ್ತಾರೆ. ಇಂಥ ಹೊತ್ತಿನಲ್ಲಿ ಇವತ್ತಿನ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀ ಜಗತ್ತನ್ನು ಕಾಡ್ತಾ ಇರುವಂಥ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಪತ್ರಕರ್ತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅವರಿಗೆ ಈ ಹೆಲ್ತ್ ಕಾರ್ಡನ್ನು ಕೊಡಲಿಕ್ಕೆ ಮುಂದಾಗಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ನಾವು ಎಷ್ಟು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದರೂ ಕೂಡ ಸಾಲದು. ಈ ಸೌಲಭ್ಯ ಎಲ್ರಿಗೂ ಸಿಗುವಂತಾಗಲಿ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಹಾಗೆಯೇ ಇವತ್ತು ಕೋವಿಡ್ ಈ ಸಮೂಹ ಸಾಂಕ್ರಾಮಿಕ ರೋಗವನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ನಮ್ಮ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಇದರ ಒಂದು ಆಂದೋಲನ ರೀತಿಯಲ್ಲಿ ಇದರೊಳಗಡೆ ಭಾಗವಹಿಸಲಿ ಅನ್ನೋದು ಒಂದು ನಮ್ಮೆಲ್ಲರ ನಿರೀಕ್ಷೆ. ವಿಶೇಷವಾಗಿ ಇವತ್ತು ಮಣಿಪಾಲ್ ಆಸ್ಪತ್ರೆ ಮಾಡಿರುವಂಥ ಈ ಹೆಲ್ತ್ ಕಾರ್ಡಿಗೆ ನಮ್ಮೆಲ್ಲರ ಪರವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಇಲ್ಲಿ ಹಾಜರಿದ್ದು ಈ ಕಾರ್ಡನ್ನು ಚಾಲನೆ ನೀಡುವ ಮೂಲಕ ನಮಗೆ ಹಸ್ತಾಂತರ ಮಾಡುವ ಮೂಲಕ ಮೊದಲ ಕಾರ್ಡನ್ನು ಕೊಟ್ಟಿದ್ದಾರೆ. ವಿಷಯ ಭಾಳ ಸರಳ ವ್ಯಕ್ತಿತ್ವದ ಡಾಕ್ಟರ್ ಬಲ್ಲಾಳ್ ಅವರಿಗೆ ಮತ್ತು ಈ ಸಮೂಹ ಸಂಸ್ಥೆಯ ಮಣಿಪಾಲ್ ಆಸ್ಪತ್ರೆಯ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.